ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮನೆ ಉಳ್ಳವರಿಗೆ, ಧನವಂತರಿಗೆ ತುಮಕೂರಿನಲ್ಲಿ ಮನೆ ನೀಡುವ ಪ್ರಯತ್ನ ನಡೆದಿದ್ದು, ಅಂತಹ ಫಲಾನುಭವಿಗಳ ಪಟ್ಟಿ ರದ್ದುಪಡಿಸಬೇಕೆಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ತುಮಕೂರಿನ ದಿಬ್ಬೂರಿನಲ್ಲಿ ನಿರ್ಮಿಸಿರುವ ರಾಜೀವ್ ಆವಾಸ್ ಯೋಜನೆಯ ಮನೆಗಳ ಹಂಚಿಕೆಗೆ ಫಲಾನುಭವಿಗಳ ಪಾಟಿಯಲ್ಲಿ ಅನರ್ಹರನ್ನ ಸೇರಿಸಿದ್ದು, ಪಟ್ಟಿ ರದ್ದುಪಡಿಸುವಂತೆ ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರು ವಸತಿ ರಹಿತರಿಗೆ ನೀಡಬೇಕಾದ ಮನೆಗಳನ್ನು ಧನವಂತರಿಗೆ ಮನೆಯಿದ್ದು ಬಾಡಿಗೆಗೆ ಕೊಟ್ಟಿರುವವರಿಗೆ, ಬೇರೆ ಊರಿನಲ್ಲಿ ವಾಸವಾಗಿರುವವರಿಗೆ, ಸ್ವಂತ ಮನೆ ಇರುವವರಿಗೆ, ಸರ್ಕಾರಿ ನೌಕರರ ಕುಟುಂಬದವರಿಗೆ ನೀಡಲು ಪಟ್ಟಿ ಸಿದ್ದ ಮಾಡಲಾಗಿದೆ ಎಂದು ಆಪಾದಿಸಿದರು. ಸಿದ್ದಪಡಿಸಿರುವ ಫಲಾನುಭವಿಗಳ ಪಟ್ಟಿಯಲ್ಲಿ ಸುಮಾರು ಶೇಕಡ 60% ಮುಸ್ಲಿಮರಿಗೆ ನೀಡಿ ಹಿಂದೂಗಳಿಗೆ ಶೇಕಡ 40% ಉಳಿಸಿ ವಂಚಿಸಲಾಗಿದೆ. ಶಾಸಕರ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಇಂತಹ ಲೋಪದ ಪಟ್ಟಿ ಸಿದ್ದಪಡಿಸಿದ್ದು, ಪಟ್ಟಿ ರದ್ದು ಮಾಡುವ ಜೊತೆಗೆ ಸಿದ್ದಪಡಿಸಿದ ನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾನೂನಾತ್ಮಕ ತನಿಖೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡುವಂತೆ ಸೊಗಡು ಶಿವಣ್ಣ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ಅನುಮೋದಿಸಿರುವ ಫಲಾನುಭವಿಗಳ ಪಟ್ಟಿಯಲ್ಲಿರುವವರಿಗೆ ಕೊಳಗೇರಿ ಅಭಿವೃದ್ದಿ ಮಂಡಳಿಯವರು ಈ ತಿಂಗಳ 19ರಂದು ನೋಟಿಸ್ ನೀಡಿ ಎಸ್ಸಿಎಸ್ಟಿಗೆ 45,000 ರೂಪಾಯಿ ಹಾಗೂ ಇತರೆ ಜನಾಂಗದವರಿಗೆ 112,415 ರೂಪಾಯಿಗಳನ್ನು ಡಿಸಿ ಮುಖಾಂತರ ಹಣ ಕೊಡಲು ಸೂಚಿಸಿದ್ದಾರೆ. ಈ ನೋಟಿಸ್ನಲ್ಲಿ ಜಿಲ್ಲಾಧಿಕಾರಿಗಳ ನಡವಳಿ ದಿನಾಂಕವೇ ಬೇರೆ. ಇವರ ನಡವಳಿ ದಿನಾಂಕವೇ ಬೇರೆ ಇರುವುದರಿಂದ ಚುನಾವಣೆ ಸಮಯದಲ್ಲಿ ಏಕಾಏಕಿ ಶಾಸಕರ ಮಾತಿಗೆ ಮಣಿದು ಗೊಂದಲ ಸೃಷ್ಟಿ ಮಾಡಿ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿರುವುದು ಕಂಡುಬಂದಿದ್ದು, ಕೂಡಲೇ ಈ ಪಟ್ಟಿಯನ್ನು ರದ್ದುಪಡಿಸುವಂತೆ ಸೊಗಡು ಶಿವಣ್ಣ ಆಗ್ರಹಿಸಿದರು. ನನಗೆ ಕೆಲವೆಲ್ಲ ಮಾಹಿತಿಗಳು ಬಂದವೆ, ಯಾವುದು ಗಿಫ್ಟ್ ಇನ್ನು ದಿನ ಹಂಚ್ತಾನೆ ಅವರೇ ಸರ್. ಅಲ್ಲಲ್ಲ, ಅದು ಮಾಹಿತಿ ಅಲ್ಲ, ಪ್ರತಿ ದಿನ ಹೇಳ್ತೀನಿ ಸಾಹೇಬ್. ಇದು ವಿಶ್ವ ಯಾಕೆಂದ್ರೆ 1200 ಮನೆಗಳು ಶಾಶ್ವತವಾಗಿರ್ತಕ್ಕಂಥ ಸ್ವಲ್ಪ ಮರ್ಯಾದೆಗಳು ಅವರು ನಿದ್ದೆ ಮಾಡ್ಬೇಕಲ್ಲ ಅಂತ ನಿರ್ಮಾಣ ಕೊಡಿ ಬಡವರಿಗೆ. ಬಡವರಿಗೆ ಕೊಡ್ತಾರೆ, ಬಡವರಿಗೆ ಕೊಡ್ತಾರೆ. ಸ್ವಜನ ಪಕ್ಷಪಾತ ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತಿದ್ದೆ. ಯಾರು ಶಾಸಕ, ಈಗಿನ ಶಾಸಕ ಈಗ ಮಾಜಿ ಆಗ ಹೋಗ್ತಾನಲ್ಲ, 15 ದಿವಸ ಕೊಟ್ಟಿದಾರ ಮಾಜಿ ಆಗ 15 ದಿವಸ ಶಾಸಕ ಹಕ್ಕಿರೋದಿಲ್ಲ. ಯಾಕೆಂದ್ರೆ ಕೇಳಿದೆ, ಹಕ್ಕಿರೋದಿಲ್ಲ. ನಾನು ಮಂತ್ರಿ ಆಗಿದ್ದಾಗ ಸಾಹೇಬ್ರೆ ನಾನಲ್ಲಿ ಡಿಕ್ಲೇರ್ ಹಾಕಿದಾಗ ನಾನು ಕ್ಯಾರ್ ಕೊಟ್ಬಿಟ್ಟೆ. ಕ್ಯಾರ್ ಅಂದ್ರೆ ಮನೆ ತಗ ತಗೊಂಡೋಗೋಣ ಅಂತ ಮಾಡ್ತಿದ್ದೆ. ನಿನ್ಗೆ ಹಕ್ಕಿಲ್ಲ ಅಂದ್ರು ಹೇಳಿ ಹಂಗೆ. ಈಗ ಅವನು ಹಕ್ಕಿಲ್ಲ. ಯಾವುದೇ ಅಧಿಕಾರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾವ ಶಾಸಕರು ಇಲ್ಲ ಇವತ್ತು. ನಮ್ಮ ಶಾಸಕ, ನಮ್ಮ ಸುಪ್ರೀಂ ಎಲ್ಲರೂ ಈಗ ಜಿಲ್ಲಾಧಿಕಾರಿ ಯಾರು, ಎಲೆಕ್ಷನ್ ಕಮಿಷನ್. ಅದಕ್ಕೋಸ್ಕರ ನಿರ್ಭಯವಾಗಿ ಓಟ್ ಹಾಕ್ಸ್ಬೇಕು. ಓಟ್ ಹಾಕಿ ಇದೆಲ್ಲದಕ್ಕಿಂತ ಮಿಗಾಗಿ ಆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಎಲ್ಲೆಲ್ಲಿದೆ ಅದಕ್ಕೂ ಸ್ವಲ್ಪ ಕಡಿವಾಣ ಹಾಕಬೇಕು. ಅಧಿಕಾರಿಗಳನ್ನ ನಾನು ಇವತ್ತು ವಿನಂತಿ ಮಾಡ್ಕೊಳ್ತೀನಿ ಈಗ. ಯಾಕೆಂದ್ರೆ ನನ್ನ ಸಹ ವಿನಂತಿ ಮಾಡ್ಕೊಳಕಾಗ್ತಿರ್ಲಿಲ್ಲ, ನಿನ್ನೆ ಬೆಳಿಗ್ಗೆ ಇನ್ನೂ ಡಿಕ್ಲೇರ್ ಆಗಿರಲಿಲ್ಲ. ಈ ಆ ಪಾಪಿಗಳು ಇನ್ನೂ ಇವ್ರ ಕೈ ಕೆಳಗೆ ಇವ್ರ ಕೈ ಕೆಳಗಿದ್ರು, ಈ ಪಾಪಿಗಳು ಕೈ ಕೆಳಗೆ ಅವರಿದ್ರು. ಅದಕ್ಕೋಸ್ಕರ ಈ ಪಾಪಿಗಳು ನಾವೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಇದು ಮಾಡ್ತಿರ್ತೀವಲ್ಲ ಎಂತದ ಎಂತದ ಮೊನ್ನೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಿದ್ದು, ಅಧಿಕಾರಿಗಳು ಚುನಾವಣೆ ಅಕ್ರಮ ತಡೆಯಲು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಈಗ ಅಧಿಕಾರ ಕಳೆದುಕೊಂಡಿದ್ದು, ಅಧಿಕಾರಿಗಳು ಅವರ ಮರ್ಜಿಗೆ ಒಳಗಾಗದೆ ನ್ಯಾಯ ಸಂಹಿತ ಕಾನೂನು ಕ್ರಮ ಜರುಗಿಸಬೇಕೆಂದು ಸೊಗಡು ಶಿವಣ್ಣ ಮನವಿ ಮಾಡಿದರು. ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಮನೆ ಮನೆಗೆ ಹಣ ಬೆಳ್ಳಿ ಬಟ್ಟಲು ಕೊಟ್ಟು ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿ ಮುಕ್ತ ಚುನಾವಣೆಗೆ ಅವಕಾಶ ನೀಡಬೇಕು ಎಂದರು. ಈ ತಾಂತ್ರಿಕ ಯುಗದಲ್ಲಿ ಗ್ರಾಮೀಣ ಸಂಸ್ಕೃತಿ ಮರೆಯಾಗುತ್ತಿದೆ ಎಂದು ಕೋಲಾರ ಜಿಲ್ಲೆ ಮದ್ದೇರಿ ಗ್ರಾಮದಲ್ಲಿ ಮಾಜಿ ಸಚಿವ ಶ್ರೀನಿವಾಸಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ಮೊಬೈಲ್ ಕಂಪ್ಯೂಟರ್ ವೀಕ್ಷಣೆಯಿಂದ ಗ್ರಾಮೀಣ ಸೊಗಡಾದ ಜಾನಪದ ನೃತ್ಯ ನಾಟಕಗಳು ಮರೆಯಾಗುತ್ತಿರುವುದು ನಿಜಕ್ಕೂ ವಿಷಾದನೀಯ. ಇಂತಹ ಪರಿಸ್ಥಿತಿಯಲ್ಲೂ ಮದ್ದೇರಿ ಗ್ರಾಮದ ಮುನಿರೆಡ್ಡಿಯವರು 50 ವರ್ಷ ಕಾಲ ತಮ್ಮನ್ನ ನಾಟಕ ರಂಗದಲ್ಲಿ ತೊಡಗಿಸಿಕೊಂಡಿದ್ದು, ರಾಜ್ಯಮಟ್ಟದ ಹಾಗೂ ರಾಷ್ಟಮಟ್ಟದ ಪ್ರಶಸ್ತಿಗಳಿಗೆ ಭಜನರಾಗಿದ್ದಾರೆ ಎಂದು ಮಾಜಿ ಸಚಿವ ಕೆ ಶ್ರೀನಿವಾಸಗೌಡ ತಿಳಿಸಿದರು.
ಕೋಲಾರ ತಾಲೂಕಿನ ಮಧೇರಿ ಗ್ರಾಮದಲ್ಲಿ ನಡೆದ ಜಿಲ್ಲಾ ಮಟ್ಟದ ನಾಟಕೋತ್ಸವ ಮತ್ತು ಜಾನಪದ ಕಲಾಮೇಳ ಉದ್ಘಾಟಿಸಿ ಮಾತನಾಡಿ, ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಹೆಸರಿನಲ್ಲಿ ತಮ್ಮದೇ ಕಲಾತಂಡ ಕಟ್ಟಿಕೊಂಡು ನಾಟಕ ಮಾಡುತ್ತಿದ್ದರು. ಅವರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು. ಹಿಂದಿನ ಕಾಲದಲ್ಲಿ ಮನೋರಂಜನೆಗಾಗಿ ಇದ್ದ ಏಕೈಕ ಸಾಧನವೆಂದರೆ ಜಾನಪದ ಗೀತೆಗಳು ಹಾಗೂ ನಾಟಕಗಳು. ಅವು ಇತ್ತೀಚೆಗೆ ಕಣ್ಮರೆಯಾಗುತ್ತಿದ್ದು, ಈ ರೀತಿ ಗ್ರಾಮದಲ್ಲಿ ನಾಟಕೋತ್ಸವ, ಹಾಡುಗಾರಿಕೆ, ಜಾನಪದ ಗೀತೆ, ಗಾಯನ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೆಯಬೇಕು ಎಂದರು. ಅದು ಎಲ್ಲ ಹೆಣ್ಮಕ್ಕಳಿಗೆ ಗಂಡ್ಮಕ್ಕಳಿಗೆ ಎಲ್ರಿಗೂ ಕೂಡ ಬಹಳ ಸುಭಾಷವಾಗಿ ಅದನ್ನ ನೋಡಿ ಬೆಳಗುವವರೆಗೂ ಎದ್ದು ನೋಡುವಂತ ವ್ಯವಸ್ಥೆ ಇತ್ತು. ಇವತ್ತು ಸಿನಿಮಾ ಇಂಥ ಕಾರ್ಯಕ್ರಮ ಜಾಸ್ತಿ ಆಗ್ತಾ ಇದ್ರು ಕೂಡ ಇನ್ನು ಆ ಸೊಗಡು ಏನು ಹಳ್ಳಿಯ ಸೊಗಡು ಇನ್ನು ಈ ಊರಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಿರಿಯ ಮುಖಂಡ ಮಧೇರಿ ರಾಮೇಗೌಡ, ನಾಗನಾಳ ಸೋಮಣ್ಣ, ಮಂಜುನಾಥ್ ಇತರರು ಇದ್ದರು. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಯವರ 111ನೇ ಜನ್ಮದಿನದ ಅಂಗವಾಗಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳ 111ನೇ ಜನ್ಮದಿನೋತ್ಸವದ ಶೋಭಾಯಾತ್ರೆ ಇದೇ ತಿಂಗಳ 31ರಂದು ಮಧ್ಯಾಹ್ನ ತುಮಕೂರಿನ ಎಸ್ಐಟಿ ಕಾಲೇಜಿನ ಮುಂಭಾಗದಿಂದ ಆರಂಭಗೊಳ್ಳಲಿದೆ. ಈ ಶೋಭಾಯಾತ್ರೆಗೆ ಸಿದ್ದಗಂಗಾ ಕ್ಷೇತ್ರದ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮಿಗಳು ನಂದಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡುವರು. ಬೆಳ್ಳಾವಿಯ ಕಾರದೇಶ್ವರ ಮಠದ ಕಾರದ ವೀರಬಸವ ಮಹಾಸ್ವಾಮಿಗಳು, ಯಲ್ಲರಾಂಪುರದ ಹನುಮಂತ ಮಹಾಸ್ವಾಮೀಜಿರವರು ಪಾಲ್ಗೊಳ್ಳುವರೆಂದು ಶೋಭಾಯಾತ್ರಾ ನಾಗರಿಕ ಸಮಿತಿ ಮುಖಂಡ ಧನಿಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಶೋಭಾಯಾತ್ರೆಯು ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಹೈಸ್ಕೂಲ್ ಮೈದಾನ ತಲುಪುವುದು. ನಂದಿಧ್ವಜ, ವೀರಗಾಸೆ, ಮಹಿಳಾ ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಳ್ಳಲಿದೆ ಎಂದು ಹೇಳಿದರು. ಏಪ್ರಿಲ್ 1ರಂದು ಸಂತರ ದಿನವಾಗಿ ಆಚರಿಸಲಾಗುತ್ತಿದ್ದು, ಅಂದು ಸಂಜೆ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಸಿದ್ದಗಂಗಾ ಶ್ರೀಗಳ 111ನೇ ಜನ್ಮದಿನೋತ್ಸವ ಹಾಗೂ ಭಕ್ತಿಪೂರ್ವಕ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಸಮಾಜದ ಅಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದರು. ತುಮಕೂರಿನ ಅಮಾನಿಕೆರೆ ಪ್ರದೇಶದಲ್ಲಿ ಸಿದ್ದಗಂಗಾ ಶ್ರೀಗಳ ಪುತಳಿಯನ್ನ ಅನಾವರಣ ಮಾಡಬೇಕೆಂದು ಟಿಬಿ ಶೇಖರ್ ಒತ್ತಾಯಿಸಿದರು. ಎರಡನೇದು ಅಮಾನಿಕೆರೆಯಲ್ಲಿ ನಾವೇನು ಒಂದು ವಿಗ್ರಹ ಪೂಜ್ಯರ ಒಂದು ವಿಗ್ರಹ ಸ್ಥಾಪನೆ ಮಾಡಿ ಅದು ಎಲ್ಲ ಬೇರೆ ಕಡೆ ಊರನ್ನ ನೋಡಿದ್ದೀವಿ, ಹೈದರಾಬಾದ್ ಅಲ್ಲಿ ನೋಡಿದ್ದೀವಿ, ಬೇರೆ ಬಾಗಲಕೋಟೆ ನೋಡಿದ್ದೀವಿ, ಈ ಕಡೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೆರೆ ಅಭಿವೃದ್ಧಿ ಆದಾಗ ಅದೊಂದು ಮಾಡ್ತಾರೆ. ನಮ್ಮ ತುಮಕೂರು ನಾವು ಪೂಜ್ಯರನ್ನ ನಾವು ಒಂದು ಸ್ಮರಣೆ ಮಾಡುವಂಥ ರೀತಿಯಲ್ಲಿ ಒಂದು ಪುತ್ಥಳಿ ಮಾಡೋದು ಅದು ಬಹಳ ಪ್ರಮುಖವಾದ ಅಂಶ ಅಂತ ನಾನು ಪರಿಗಣಿಸ್ತಾ ಇದ್ದೀನಿ. ನಮ್ಮ ಚಂದ್ರಮೌಳಿ ಅವರು ಹೇಳಿದಾಗೆ ಈಗಾಗಲೇ ಎಲ್ಲ ದೇವಸ್ಥಾನಗಳನ್ನು ಇದೊಂದು ಹಬ್ಬದ ವಾತಾವರಣ ನಮ್ಮ ನಾಗಣ್ಣ ಅವರ ಮುಖಂಡತ್ವದಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಬಸವ ಜಯಂತಿ ತರ, ರಾಮನವಮಿ ತರ ಇದು ಒಂದು ಚಾಲನೆ ಬಂದ್ಬಿಟ್ಟಿದೆ. ಇದನ್ನ ಪ್ರತಿ ವರ್ಷ ಹೆಚ್ಚಾಗಿ ಮಾಡ್ಕೊಂಡು ಹೋಗುವಂತ ವಿಘ್ನೇಶ್ವರ ಕಾಂಫರ್ಟ್ನ ಚಂದ್ರಮೌಳಿ, ಸಿದ್ದಗಂಗಾ ಆಸ್ಪತ್ರೆಯ ಡಾ ಪರಮೇಶ್, ಆರ್ಎನ್ ವೆಂಕಟಾಚಲಯ್ಯ, ವಿನಯ್, ಕೊಪ್ಪಳ ನಾಗರಾಜ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಡಿವಾಳ ಜನಾಂಗ ನಿರ್ಲಕ್ಷಿಸಿದ್ದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ದ ಮತ ಚಲಾಯಿಸಲು ಮಡಿವಾಳರ ಮುಖಂಡರು ತೀರ್ಮಾನಿಸಿದ್ದಾರೆ. ಪ್ರೊಫೆಸರ್ ಅನ್ನಪೂರ್ಣಮ್ಮರವರ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಡಿವಾಳ ಸಮಾಜಕ್ಕೆ ಮಖಮಲ್ ಟೋಪಿ ಹಾಕಿದ್ದಾರೆಂದು ಅಖಿಲ ಭಾರತೀಯ ಮಡಿವಾಳ ಸಮಾಜದ ರಾಷ್ಟೀಯ ಅಧ್ಯಕ್ಷ ಜೆ ಹೆಂಜೇರಪ್ಪರವರು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ನಾಯಕರೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದರೆ ವಿನಃ ಮಡಿವಾಳ ಸಮಾಜಕ್ಕೆ ಯಾವುದೇ ರೀತಿ ಅನುಕೂಲ ಮಾಡದೆ ಮೋಸ ಮಾಡಿದ್ದಾರೆಂದು ನೇರವಾಗಿಯೇ ದೂರಿದರು. ನಮ್ಮ ಸಮಾಜವನ್ನ ಓಟು ಬ್ಯಾಂಕ್ ಆಗಿ ರಾಜಕೀಯ ಪಕ್ಷಗಳು ಮಾಡಿಕೊಂಡಿದ್ದಾರೆ ವಿನಃ ಸಾಮಾಜಿಕ ನ್ಯಾಯ ಒದಗಿಸಲಿಲ್ಲವೆಂದು ಆರೋಪಿಸಿದರು. ಮಡಿವಾಳ ಸಮಾಜದ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡಿ ವರದಿ ಸಿದ್ದಗೊಳಿಸಿದ ಪ್ರೊಫೆಸರ್ ಅನ್ನಪೂರ್ಣಮ್ಮರವರ ವರದಿಯನ್ನ ಕೇಂದ್ರಕ್ಕೆ ಕಳುಹಿಸದೇ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಡಿವಾಳ ಅಭಿವೃದ್ಧಿ ನಿಗಮ ಮಾಡುವುದಾಗಿ ಆಶ್ವಾಸನೆ ನೀಡಿಕೊಂಡೇ ಬಂದ ಮುಖ್ಯಮಂತ್ರಿಗಳು ಕೊನೆಗೂ ಯಾವುದನ್ನ ಅನುಷ್ಠಾನಗೊಳಿಸಲಿಲ್ಲ ಎಂದರು. ಮಡಿವಾಳ ಸಮಾಜದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲು ಮಡಿವಾಳ ಸಮಾಜ ಒಮ್ಮತ ತೀರ್ಮಾನ ಕೈಗೊಂಡಿದೆ ಎಂದರು. ಅವರು ನಮ್ಮ ಸಮಾಜಕ್ಕೆ ಅನ್ನಪೂರ್ಣಮ್ಮ ವರದಿನ ಇವತ್ತು ಕಳಿಸ್ತೀನಿ, ನಾಳೆ ಕಳಿಸ್ತೀನಿ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಮಖಮಲ್ ಟಾಪಿ ಹಾಕಿದಂತಹ ಪ್ರಥಮ ಪರದೆಯ ಪ್ರಜೆ ಅಂದರೆ ಮಾನ್ಯ ಸಿದ್ದರಾಮಯ್ಯನವರು.
ಮಕ್ಕಮಲ್ ಟೋಪಿ ಅಲ್ಲದೇನೆ ಇನ್ನೇನು ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಒಂದು ನಿಗಮ ಮಂಡಳಿ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಅವರು ಸಮಾಜಕ್ಕಾದರೆ ಉಣ್ಣೆ ನಿಗಮ ಮಾಡ್ಕೊಳ್ತಾರೆ, ಇನ್ನೊಂದು ಸಮಾಜಕ್ಕೆ ಇನ್ನೊಂದು ನಿಗಮ ಮಾಡ್ತಾರೆ. ನಮ್ಮ ಸಮಾಜಕ್ಕೆ ಒಂದು ನಿಗಮ ಮಾಡಪ್ಪ ಅಂತ ಹೇಳಿದರೆ ಅದನ್ನು ಮಾಡಕ್ಕೆ ಬರೋಲ್ಲ ಅಂತಾರೆ. ಇವರು ಅಹಿಂದ ನಾಯಕರ, ಇವರು ನಾವು ನಮ್ಮ ಸಮಾಜದ ಓಟನ್ನು ಇವ್ರಿಗೆ ಹಾಕ್ಬೇಕಾ? ಇವ್ರಿಗೆ ಯಾಕೆ ಹಾಕ್ಬೇಕು? ನಾವು ಅದೇ ಲಿಂಗಾಯತ ಧರ್ಮಕ್ಕೆ, ಅವ್ರ ಲಿಂಗಾಯತ ಧರ್ಮ, ಅವರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವರೇನಪ್ಪ ಓಟ್ ಸಿಕ್ಬಿಡ್ತವೆ ಅಂತಂದು ಅವ್ರು ಕೇಳಲಿಲ್ಲ ಅಂದರು. ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಏನು ಮಾನದಂಡ ಇದೆ? ಅಲ್ಪಸಂಖ್ಯಾತರ ಹಕ್ಕನ್ನು ಅವ್ರಿಗೆ ಕೇಳಲಿಲ್ಲ ಅಂದರು ಕೊಡ್ತಾರೆ ಇವರು. ಅಂತ ದುರ್ಗತಿ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಮಗೆ ತುಂಬ ನೋವಾಗಿದೆ. ನಮ್ದು ಸೇರಿಸಿ ಸ್ವಾಮಿ, ಇಲ್ಲ ಹಂಗೆ ಒಂದು ಕೆಲಸ ಮಾಡಿ, ಹಾಗಾದರೆ ಲಿಂಗಾಯತರ ಧರ್ಮನ ನೀವು ಕೇಂದ್ರಕ್ಕೆ ಶಿಫಾರಸು ಮಾಡ್ತಿರಲ್ಲ, ನಮಗೆ ಒಳಮೀಸಲಾತಿ ಕೊಡಿ ಕೊಡಿ, ನಮ್ಗೆ ಒಳಮೀಸಲಾತಿ ಎಲ್ಲ ಸಪರೇಟ್ ಮಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡಿ, ಒಳಮೀಸಲಾತಿನ ನಮ್ಗೆ ಕಲ್ಸಿ ಕೊಡಿ. ಜಿಲ್ಲಾ ಮಡಿವಾಳರ ಕುಲಕಸುಬುದಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಾಂತಕುಮಾರ್, ಕಾರ್ಕಳದ ಸತೀಶ್ ಸಾಲಿಯಾನ್, ಧನಂಜಯ್, ಚಂದ್ರು, ರಮೇಶ್, ಕಾಂತರಾಜ್, ಕೃಷ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚುನಾವಣೆ ಘೋಷಣೆಯಾದರೂ ರಾಜಕೀಯ ನಾಯಕರು ಗ್ರಾಮೀಣ ಪ್ರದೇಶದ ಅಮಾಯಕ ಜನರನ್ನ ರಾಜಕೀಯ ಪ್ರಚಾರಕ್ಕೆ ಬಳಸುತ್ತಿದ್ದಾರೆಯೇ ಹೊರತು ಗ್ರಾಮೀಣ ಪ್ರದೇಶದ ಭಾವನೆಯನ್ನ ಕೇಳುವ ನೈತಿಕ ಪ್ರಜ್ಞೆ ಇಲ್ಲವಾಗಿದೆ. ಹೌದು, ಇಂತಹ ಘಟನೆಯು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಚಿಂಪುಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಟ್ಟೆ ಒಗೆಯಲು ಯೋಗ್ಯವಿಲ್ಲದ ನೀರನ್ನ ಕುಡಿಯಲು ಬಳಸುತ್ತಿದ್ದಾರೆ. ಕಾರಣ, ಇಲ್ಲಿನ ಶುದ್ದ ಕುಡಿಯುವ ನೀರಿನ ಘಟಕ ತಿಂಗಳಿನಿಂದ ಕೆಟ್ಟು ನಿಂತಿದೆ. ಇಲ್ಲಿನ ಜನಪ್ರತಿನಿಧಿಗಳು ಕುರುಡು ಜನ ಪ್ರದರ್ಶಿಸುತ್ತಿದ್ದು ಕಂಡರು ಕಾಣದಂತೆ ವರ್ತಿಸುತ್ತಿದ್ದಾರೆ. ಚಿಂಪುಗನಹಳ್ಳಿ ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಇದೇ ಊರಿನವರಾಗಿದ್ದರೂ ತಾಲೂಕು ಪಂಚಾಯಿತಿ ಸದಸ್ಯರು ಈ ಗ್ರಾಮದಲ್ಲಿದ್ದು ಬರೀ ರಾಜಕೀಯ ಚಟುವಟಿಕೆಗಳಲ್ಲಿ ಮಗ್ನರಾಗಿರುವ ಇವರು ತಮ್ಮ ಊರಿನ ಜನ ಕುಡಿಯುವ ನೀರಿನ ಘಟಕ ಕಟ್ಟಿದರೂ ಕೇಳದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ಟೆ ಒಗೆಯುವ ನೀರನ್ನ ಈ ಗ್ರಾಮದ ಜನರು ಕುಡಿಯಲು ಬಳಸಿ ಆಸ್ಪತ್ರೆಗೆ ದಾಖಲಾದ ಘಟನೆಗಳು ಇವೆ. ಈ ಗ್ರಾಮದ ಯುವಕ ಲೋಕೇಶ್ ಮಾತನಾಡಿ, ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರುತ್ತಾರೆ, ನಮ್ಮ ಕಷ್ಟಗಳನ್ನ ಕೇಳುವವರೇ ಇಲ್ಲ. ಶುದ್ದ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತರೂ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಶಾಲಾ ಬಾಲಕಿಯೊಬ್ಬರು ಮಾತನಾಡಿ, ನಮ್ಮ ಶಾಲೆಯಲ್ಲೂ ನೀರಿಲ್ಲ, ಇದೇ ನೀರನ್ನ ಶಾಲೆಗೆ ಕುಡಿಯಲು ತೆಗೆದುಕೊಂಡು ಹೋಗುತ್ತಿತ್ತು, ಶಾಲೆಯಲ್ಲೂ ಶುದ್ದವಾದ ಕುಡಿಯುವ ನೀರು ಸಿಗುತ್ತಿಲ್ಲ ಎಂದು ಅವಲತ್ತುಕೊಂಡಳು. ಟ್ಯಾಂಕಿ ನೀರು ಕುಡಿತಾ ಇದ್ದೀವಿ, ಎಲ್ಲ ಕಾಯಿಲೆ ಬಂದು ಮಲಗವ್ರೆ, ಯಾರು ಸರ್ ಮಾಡ್ತಾರೆ ಮೆಂಬರು ಯಾರು ಇಲ್ಲ. ಎಲೆಕ್ಷನ್ ಬಂದರೆ ರಾಜಕೀಯದಲ್ಲಿ ಬರ್ತೀರಾ, ಓಟ್ ಹಾಕ್ತೀರಾ, ಗೆಲ್ತೀರಾ, ಮನೆಗೆ ಇರ್ತೀರಾ, ಹಳ್ಳಿಯ ಕಷ್ಟ ಸುಖ ಏನು ನೋಡ್ತೀರಾ? ಅಷ್ಟೇ ಅಲ್ಲದೆ ಊರಿನಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಇರುವ ಚರಂಡಿಗಳು ಕಸಕಡ್ಡಿ ತುಂಬಿ ಕೊಳೆತು ನಾರುತ್ತಿದ್ದು ಕಾಯಿಲೆ ಬೀಳುತ್ತಿರುವುದು ಸಾಮಾನ್ಯವಾಗಿದೆ. ಇಲ್ಲಿನ ಜನಪ್ರತಿನಿಧಿಗಳು ಜಾಣ ಮೌನ ತಿಳಿದು ಕ್ಯಾಮಿನಹಳ್ಳಿ ಗ್ರಾಮ ಪಂಚಾಯಿತಿ ದುರಾಡಳಿತದ ಕೋಪವಾಗಿದ್ದು ಪಂಚಾಯಿತಿಯ ಕೆಲವು ಗ್ರಾಮದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎದುಕಡೆ ಗಮನ ಹರಿಸದೆ ಇರುವುದು ಬಹಳ ಶೋಚನೀಯವಾಗಿದೆ. ಶಿಡ್ಲಘಟ್ಟ ತಾಲೂಕು ದಿಬ್ಬೋರಹಳ್ಳಿಯಲ್ಲಿ ಬಿಜೆಪಿಯ ನವಶಕ್ತಿ ಸಮಾವೇಶ ಏರ್ಪಾಡಾಗಿತ್ತು. ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಿದಾಗ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಬಿಸಿ ನಾಂದೇಶ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೋರಹಳ್ಳಿ ರಸ್ತೆಯಲ್ಲಿರುವ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿಯಿಂದ ನಡೆದ ನವಶಕ್ತಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿ, ಚುನಾವಣಾ ನೀತಿ ಸಂಹಿತೆ ಜಾರಿಯದ್ದು ಚುನಾವಣಾ ದಿನಾಂಕ ನಿಗದಿಯಾಗಿದೆ. ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ಮನೆ ಮನೆಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆ ತಿಳಿಸಿ ಮತದಾರರ ಮನ ಒಲಿಸುವ ಪ್ರಯತ್ನ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದಿಂದ ನೀಡುತ್ತಿರುವ ಅನ್ನಭಾಗ್ಯ ಯೋಜನೆ 1 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರ 29 ರೂಪಾಯಿ ನೀಡುತ್ತಿದೆ.
ರಾಜ್ಯ ಸರ್ಕಾರ ಕೇವಲ 2 ರೂಪಾಯಿ ಮಾತ್ರ ನೀಡುತ್ತಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರದ ಇಂದು ನಮ್ಮ ಯೋಜನೆ ಎಂದು ಹೇಳಿಕೊಳ್ಳುತ್ತಿದ್ದು, ಇದರ ಬಗ್ಗೆ ಜನರಿಗೆ ತಿಳಿಸಬೇಕಾದ ಅಗತ್ಯ ಇದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾದಾಗ ಜಾರಿ ಮಾಡಿದ್ದ ಸುಕನ್ಯಾ ಸಮೃದ್ಧಿ ಯೋಜನೆ, ಶಾಲಾ ಮಕ್ಕಳಿಗೆ ಉಚಿತ ಬೈಸಿಕಲ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ತಿಳಿಸಿ ಎಂದರು. ಬಿಜೆಪಿ ಮುಖಂಡ ಶಿವಕುಮಾರ್ ಗೌಡ, ಸುರೇಶ್, ಕೃಷ್ಣಾರೆಡ್ಡಿ, ಚಲಪರ್ಲಿ ನರಸಿಂಹರೆಡ್ಡಿ ಇತರರು ಇದ್ದರು. ಜನಾಂದೋಲನಗಳ ಮಹಾಮೈತ್ರಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜನಾಂದೋಲನ ಮಹಾಮೈತ್ರಿ ಸಂವಿಧಾನ ಉಳಿವಿಗಾಗಿ ಈ ತಿಂಗಳ 30ರಂದು ತುಮಕೂರಿನಲ್ಲಿ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಖಂಡ ಕೆ ದೊರೆರಾಜ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂವಿಧಾನ ಬದಲಾವಣೆ ಮಾತುಗಳು, ಸಂವಿಧಾನ ವಿರೋಧಿ ಚುನಾವಣೆಗಳು ಇತ್ತೀಚೆಗೆ ಹೆಚ್ಚಾಗಿರುವುದು ಆತಂಕಕಾರಿ ವಿಚಾರ. ಸಂವಿಧಾನದ ಆಶಯ ಉಳಿಸಲು, ಜನರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಎಂದರು. ಅಂದು ಬೆಳಿಗ್ಗೆ 10 ಗಂಟೆಗೆ ನಗರ ಪಾಲಿಕೆ ಆವರಣದಲ್ಲಿ ಅಂಬೇಡ್ಕರ್ ಅವರ ಮೊಮ್ಮಗ ಡಾ ಪ್ರಕಾಶ್ ಅಂಬೇಡ್ಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಸಂಘಟನೆಗಳ ಚಿಂತಕರಾದ ಮೌಲಾನ್ ಖಾಲಿದ್ ಬೇಗ್ ನದ್ವಿ, ಸಿ ಯತಿರಾಜ್, ಗೋವಿಂದ ರಾಜು, ಆಸಿಫ್ ಸಾಬ್, ಎಸ್ಬಿ ರಾಮಚಂದ್ರ, ಎಲ್ ಅಶೋಕ್, ರಾಘವೇಂದ್ರ ಕುಸ್ಟಾಗಿ, ಮೋಹನ್ ರಾಜ್ ಮೊದಲಾದವರು ಭಾಗವಹಿಸುವರು ಎಂದರು. ದೇಶದ ಸಾಮರಸ್ಯ ಕಾಪಾಡಲು ಸಂವಿಧಾನ ಬದಲಾವಣೆ ಮಾಡದೆ ಅದರ ಆಶಯಗಳನ್ನು ಉಳಿಸಬೇಕು. ಈ ಬಗ್ಗೆ ಜನಜಾಗೃತಿ ಮೂಡಿಸಲು 50ಕ್ಕೂ ಹೆಚ್ಚು ಸಂಘಟನೆಗಳ ಜನಾಂದೋಲನ ಮಹಾಮೈತ್ರಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಬಹಿರಂಗ ಸಭೆ ನಡೆಯುತ್ತೆ ತುಮಕೂರು ಟೌನ್ಹಾಲ್ನಲ್ಲಿ. ಅದರ ಮುಖ್ಯ ಉದ್ದೇಶ ಇಡೀ ಸಮಾಜಕ್ಕೆ ಸಂವಿಧಾನದ ಆಶಯಗಳು ಉಳಿಬೇಕು. ಆಶಯಗಳು ಉಳಿಬೇಕು ಅಂತಂದರೆ ಸಂವಿಧಾನ ಬದಲಾವಣೆ ಮಾಡಬಾರ್ದು, ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವ ಜಾಗೃತಿಯನ್ನು ಜನರಲ್ಲಿ ಮೂಡಿಸುವಂಥದ್ದು ಇದು ಜನಜಾಗೃತಿಯ ಕಾರ್ಯಕ್ರಮ. ದೇಶದ ಸಾಮರಸ್ಯವನ್ನು ಕಾಪಾಡೋದಕ್ಕೆ, ದೇಶದ ಅಭಿವೃದ್ಧಿಯನ್ನು ಕಾಪಾಡೋದಕ್ಕೆ ಮತ್ತು ಎಲ್ಲರೂ ಒಟ್ಟಾಗಿ ಬದುಕುವಂಥ ಒಂದು ಸೌಹಾರ್ದ ಭಾರತವನ್ನು ಕಟ್ಟೋದಕ್ಕೋಸ್ಕರ ಇರುವಂಥ ಕಾರ್ಯಕ್ರಮ. ಈ ಜಾಗೃತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಹಳ ಜನ ಗೆಳೆಯರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಾದ ಎನ್ ಕೆ ಸುಬ್ರಹ್ಮಣ್ಯ, ಪಿ ಎನ್ ರಾಮಯ್ಯ, ತಾಜುದ್ದೀನ್ ಶರೀಫ್ ಸುದ್ದಿಗೋಷ್ಠಿಯಲ್ಲಿದ್ದರು. ಕುಸ್ತಿ ಕ್ರೀಡೆ ಬೆಳೆಯಬೇಕು, ಗರಡಿ ಮನೆಗಳು ಹೆಚ್ಚಾಗಬೇಕು ಎಂದು ಜೆಪಿಎನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೇಲೂರು ರವಿಕುಮಾರ್ ಶಿಡ್ಲಘಟ್ಟದಲ್ಲಿ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಹಿಂದೆ ಪೈಲ್ವಾನರಿಗೆ ಹೆಸರಾಗಿತ್ತು. ಇಲ್ಲಿ ಹೆಸರುವಾಸಿ ಗರಡಿ ಮನೆಯಾಗಿದ್ವು. ಹಲವು ಕುಸ್ತಿ ಪಂದ್ಯಾವಳಿ ನಡೆಯುತ್ತಿದ್ದವು. ಹಿರಿಯ ಪೈಲ್ವಾನರ ಮಾರ್ಗದರ್ಶನದಲ್ಲಿ ಯುವಕರು ತರಬೇತಿ ಪಡೆದು ತಾಲೂಕಿನ ಕೀರ್ತಿ ಹೆಚ್ಚಿಸಬೇಕು ಎಂದು ಎಚ್ಡಿಡಿ ಹಾಗೂ ಜೆಪಿಎನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮೇಲೂರು ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿ, ಇಂದು ಜಿಮ್ ತಲೆ ಎತ್ತಿ ನಿಂತಿದೆ. ಆಧುನಿಕ ಉಪಕರಣ ಬಳಸಲಾಗುತ್ತಿದೆ. ಆದರೆ ಗರಡಿ ಗುರುಗಳು ಆರೋಗ್ಯದ ಜೊತೆಗೆ ಯುವಕರಿಗೆ ಶ್ರದ್ದೆ, ಶಿಸ್ತು, ಭಕ್ತಿ ಕಲಿಸುತ್ತಾರೆ. ಶಕ್ತಿಯ ಪ್ರಕ್ರಿಯವಾಗಿದ್ದ ದೇಸಿ ಪರಂಪರೆಯ ಕುಸ್ತಿ ಕಲೆ ಮತ್ತು ಗರಡಿ ಮನೆಗಳನ್ನು ಉಳಿಸಿಕೊಳ್ಳಬೇಕು ಎಂದರು. ಸದಸ್ಯರಾದಂತಹ ಜಗುರಿ ಅವರೇ, ಪಿಡಿದ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ಗೋಪಾಲಣ್ಣವರೇ, ಮಾಜಿ ಅಧ್ಯಕ್ಷರಾದಂತಹ ವಿಟೇಶ್ ಅಣ್ಣವರೇ, ಹಬ್ಬದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಈ ಪಂದ್ಯಾವಳಿಯ ಒಂದು ಉದ್ಘಾಟನೆಗೆ ಕುಸ್ತಿ ಪಂದ್ಯಾವಳಿಗಾಗಿ ತುಮಕೂರು, ಮೈಸೂರು, ಹುಬ್ಬಳ್ಳಿ, ಕನಕಾಪುರ, ಚಿನ್ನಪಟ್ಟಣ, ಬೆಂಗಳೂರು ಸೇರಿದಂತೆ ಮತ್ತಿತರೆಡೆಯಿಂದ ಪೈಲ್ವಾನರು ಬಂದಿದ್ರು. ಕುಸ್ತಿ ಪಂದ್ಯಾವಳಿ ನೋಡುಗರನ್ನ ರಂಜಿಸಿತು.
ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕಮುನಿಯಪ್ಪ, ತಾಲೂಕು ಪಂಚಾಯಿತಿ ಸದಸ್ಯ ರಾಜಶೇಖರ್, ನಗರಸಭಾ ಸದಸ್ಯ ವೆಂಕಟಸ್ವಾಮಿ, ಲಕ್ಷ್ಮಯ್ಯ ಇತರರು ಇದ್ದರು. ಮಧುಗಿರಿ ತಾಲೂಕಿನಲ್ಲಿ 1.9 ಲಕ್ಷ ಮತದಾರರಿದ್ದು 242 ಮತಗಟ್ಟೆ ಸ್ಥಾಪಿಸಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕಿನಲ್ಲಿ 96,448 ಪುರುಷರು, 93,765 ಮಹಿಳೆಯರು ಸೇರಿದಂತೆ 90,816 ಮತದಾರರಿದ್ದು ಮೇ 12ರಂದು ನಡೆಯುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮತ ಚಲಾಯಿಸಲಿದ್ದಾರೆ ಎಂದು ಚುನಾವಣಾಧಿಕಾರಿ ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಚುನಾವಣೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಲು ಅಧಿಕಾರಿಗಳು ಸಹಕಾರ ನೀಡುವಂತೆ ತಿಳಿಸಿದರು. ಒಟ್ಟು 242 ಮತಗಟ್ಟೆಗಳು ಕಾರ್ಯನಿರ್ವಹಿಸಲಿದೆ ಎಂದು ಮಾಹಿತಿ ನೀಡಿದರು. ವಿಡಿಯೋ ತಂಡ, ವೆಚ್ಚ ಪರಿಶೀಲನಾ ತಂಡ ಸೇರಿದಂತೆ ಹಲವು ತಂಡಗಳು ಪ್ರತಿ ಅಭ್ಯರ್ಥಿಯ ಖರ್ಚು ವೆಚ್ಚದ ಮೇಲೆ ನಿಗಾ ಇಡಲಿದೆ. ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿ ಅಥವಾ ಪಕ್ಷದ ಬಗ್ಗೆ ಪ್ರಚಾರ ಹಾಗೂ ಪ್ರಚೋದನೆ ನೀಡಿದರೆ ಕಠಿಣ ಕ್ರಮ ಕೈಗೊಳ್ಳಲಿದೆ. ಐಟಿ ಅಪ್ಲಿಕೇಶನ್ ಪಡೆದು ಆನ್ಲೈನ್ನಲ್ಲಿಯೇ ಮಾಹಿತಿಯನ್ನು ನೀಡಬೇಕು ಎಂದರು. ಪಟ್ಟಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿ, ಗ್ರಾಮೀಣ ಭಾಗದಲ್ಲಿ ತಾಲೂಕು ಪಂಚಾಯಿತಿ ಇಒ ನೇತೃತ್ವದಲ್ಲಿ ಯಾವುದೇ ಪಕ್ಷದ ಫ್ಲಕ್ಸ್ ಹಾಗೂ ಬ್ಯಾನರ್ ಇರದಂತೆ ಕ್ರಮ ವಹಿಸಬೇಕು. ಯಾವುದೇ ವ್ಯಕ್ತಿ ಸ್ವಂತ ಮನೆಯ ಮೇಲೆ ಯಾವುದೇ ಪಕ್ಷದ ಬಾವುಟ ಹಾಗೂ ಅಭ್ಯರ್ಥಿಯ ಭಾವಚಿತ್ರ ಹಾಕಲು ಅಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಕಾಮಗಾರಿ ಹೊರತುಪಡಿಸಿ ಲೋಕೋಪಯೋಗಿ, ಜಿಲ್ಲಾ ಪಂಚಾಯಿತಿ ಕಚೇರಿ, ನಿಗಮ, ವಿಶ್ವೇಶ್ವರಯ್ಯ ನಿಗಮದ ಯಾವುದೇ ಕಾಮಗಾರಿಗಳಿಗೆ ಅನುಮತಿ ನೀಡುವಂತಿಲ್ಲ ಹಾಗೂ ಅವುಗಳ ಮಾಹಿತಿ ನೀಡಬೇಕು. ಹೊಸದಾಗಿ ಯಾವುದೇ ಕಾಮಗಾರಿಗಳಿಗೆ ಟೆಂಡರ್ ಕರೆಯುವಾಗಿಲ್ಲ, ಟೆಂಡರ್ ಕರೆದಿದ್ರೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿದ್ರೆ ಕೆಲಸ ಸ್ಟಾರ್ಟ್ ಮಾಡೋಂಗಿಲ್ಲ. ಕೆಲಸ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ಆನ್ಗೋಯಿಂಗ್ ಇದ್ರೆ ತೊಂದರೆ ಇಲ್ಲ, ಆದ್ರೆ ಹೊಸದಾಗಿ ಯಾವುದೇ ಪ್ರೋಸೆಸ್ ಅನ್ನ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನ ಸ್ಟ್ರಿಕ್ಟ್ ಆಗಿ ನೋಡಲ್ ಆಫೀಸರ್ಸ್ ಮತ್ತೆ ಏಜೆನ್ಸಿಗಳೇನಿದ್ರಿ, ಏಜೆನ್ಸಿಗಳವರು ಇದರ ನಿಮ್ಮ ಮೇಲೆ, ಇದರ ನಿಮ್ಮ ತಲೆ ಮೇಲೆ ಇರ್ತದೆ ಇದು. ಮತ್ತು ಇವತ್ತಿನಿಂದ ನಿಮ್ದಲ್ಲಿ ಕೆಲಸ ಶುರುವಾಗಿರೋದೆಷ್ಟು, ಕೆಲಸ ಶುರು ಆಗದೇ ಇರೋದೆಷ್ಟು ಇವತ್ತಿಂದ ಫಾರ್ಮೆಟ್ ನಲ್ಲಿ ಕೊಡಬೇಕು. ಅದು C1 ಮತ್ತು C6 ಅಂತ ಹೇಳಿ ಫಾರ್ಮೆಟ್ಸ್ ಇದೆ, ಆ ಫಾರ್ಮೆಟ್ಸ್ ನಲ್ಲಿ ಕಳಿಸಬೇಕು. ಪ್ರತಿದಿನ ರಿಪೋರ್ಟ್ ಕೊಡಬೇಕು ನೋಡಲ್ ಏಜೆನ್ಸಿಗಳು, ನೀವು ಮತ್ತು ಅವರು. ವೈನ್ ಶಾಪ್ಗಳಿಗೂ ಕಟ್ಟುನಿಟ್ಟಿನ ನೀತಿ ರೂಪಿಸಿದ್ದು, ವಿವಿಧ ನಮೂನೆಗಳ ವೈನ್ ಸೆಂಟರ್ಗಳು ಕಳೆದ 3 ತಿಂಗಳ ಅಂಕಿ ಅಂಶಗಳ ಮಾಹಿತಿ ನೀಡಬೇಕು. ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿನ ಭದ್ರತೆ ತಪಾಸಣೆ ನಡೆಸಬೇಕು. ಸುಪ್ರೀಂಕೋರ್ಟ್ನ ನಿಯಮದಂತೆ ವಿವಿಪ್ಯಾಟ್ ಯಂತ್ರವನ್ನು ಅಳವಡಿಸಿದ್ದು, ಯಂತ್ರದ ಬಳಕೆ ಬಗ್ಗೆ ಮತದಾರರಲ್ಲಿ ಅರಿವು ಮೂಡಿಸುವ ಕಾರ್ಯ ನಡೆಸಲಿದ್ದೇವೆ. ಎಲ್ಲರೂ 58 ದಿನಗಳ ಕಾಲ ನಡೆಯುವ ಚುನಾವಣೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಮತ್ತೆ ಡಿಫೇಸ್ಮೆಂಟ್ ಆಗಲೇ ಹೇಳ್ತೀನಿ ನಾನು, ಪೋಸ್ಟರ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಇಂಥದ್ದು ಏನಾದರೂ ಇದ್ರೆ ಅದು 24 ಗಂಟೆ ಒಳಗಡೆ ರಿಮೂವ್ ಮಾಡಬೇಕು. ಅದು ಪಬ್ಲಿಕ್ ಪ್ರಾಪರ್ಟಿ ಇರಬಹುದು ಅಥವಾ ಪ್ರೈವೇಟ್ ಪ್ರಾಪರ್ಟಿ ಇರಬಹುದು. ಮುಖ್ಯವಾಗಿ ಪಿಡಿಒಗಳು ಮತ್ತು ನಗರಸಭೆ ಪುರಸಭೆಯ ಪಿಡಿಒ ಅವರು, ಸಾರಿ ಚೀಫ್ ಆಫೀಸರ್ ಏನಿದ್ದಾರೆ, ಇವರು ನಿಮ್ಮ ಏರಿಯಾಗಳನ್ನು ನೀವು ಮುಖ್ಯವಾಗಿ ನೋಡ್ಕೋಬೇಕು. ಇಒ ಅವರು ಮತ್ತು ಚೀಫ್ ಆಫೀಸರ್ ಇಬ್ಬರು ಕೂಡ ನೋಡಲ್ ಆಫೀಸರ್ಸ್. ಇದರಲ್ಲಿ ಏನೇ ನ್ಯೂನತೆಗಳಾದರೂ ಕೂಡ ನಿಮ್ದೇ ಜವಾಬ್ದಾರಿ ಅಂತೇಳಿ ಸಿಇಒ ಅವರು, ಇಡೀ ಜಿಲ್ಲೆಯ ನೋಡಲ್ ಆಫೀಸರ್ ಇದಾರೆ ಅವರು, ಅವರು ಅವರು ಚೇರ್ಮನ್ ಇದ್ದಾರೆ. ನಿಮ್ಮ ಇಬ್ಬರ ಬಹಳ ಮುಖ್ಯವಾಗಿರುವಂತ ಜವಾಬ್ದಾರಿ ಇರ್ತದೆ ಇದರಲ್ಲಿ. ಹಾಗಾಗಿ ಎಲ್ಲೂ ಕೂಡ ನಿಮ್ ನಿಮ್ಮ ಏರಿಯಾಗಳಲ್ಲಿ ಯಾವುದೇ ರೀತಿಯ ಜಾಹೀರಾತುಗಳಾಗಲಿ ಅಥವಾ ಪಕ್ಷದ ಚಿಹ್ನೆಗಳಾಗಲಿ, ವ್ಯಕ್ತಿಗಳ ಫೋಟೋಗಳಾಗಲಿ, ಪಾರ್ಟಿಯ ಹೆಸರುಗಳಾಗಲಿ ಇರಬಾರದು. ಪೆಟ್ರೋಲ್ ಬಂಕ್ಗಳ ಮೇಲೂ ಕೂಡ ರಿಮೂವ್ ಮಾಡಬೇಕು. ಪೆಟ್ರೋಲ್ ಬಂಕ್ಗಳಲ್ಲೂ ಅಡ್ವರ್ಟೈಸ್ಮೆಂಟ್ಗಳಿದ್ದಾವೆ, ಜಾಹೀರಾತುಗಳಿದ್ದಾವೆ. ಗ್ಯಾಸ್ಗಳ ಏಜೆನ್ಸಿಗಳತ್ರ ಇರ್ತದದು. ಮತ್ತು ನಾನು ಉದ್ದಕ್ಕೂ ನೋಡ್ತಾ ಬಂದೆ, ಕೆಶಿಪ್ ರೋಡ್ನವರು, ಕೆಶಿಪ್ನಲ್ಲಿ ಸ್ವಾಗತ ಕಮಾನುಗಳಲ್ಲಿ ಇದೆ. ಈಗಾಗಲೇ ಅವ್ರು ಸಂಬಂಧಪಟ್ಟವ್ರಿಗೆ ಮಾತಾಡಿದೀನಿ, ಅವರು ಸಂಜೆ 6 ಗಂಟೆ ಒಳಗಡೆ ಅವರು ತೆಗಿಬೇಕು. ಇಲ್ಲ ಅಂತಂದ್ರೆ ನೀವೇ ಹೋಗಿ ಯಾರು ಯಾರು ಯಾವಿಗೆ ಬರ್ತದ ಪೋಲಿಂಗ್ ಸ್ಟೇಷನ್ ಏರಿಯಾ, ಸೆಕ್ಟರ್ ಆಫೀಸರ್ಸ್ ಇಒ ಅವರು ಮತ್ತು ನಗರಸಭೆ ಪುರಸಭೆ ಏರಿಯಾ ಆದ್ರೆ ಮುಖ್ಯಾಧಿಕಾರಿಗಳು, ಅದನ್ನ ನೀವು ಅದಕ್ಕೆ ಪೇಸ್ಟ್ ಮಾಡಬೇಕು. ಒಂದು ಹಾಳೆಯನ್ನು ಕಾಣದ ಹಾಗೆ ಪೇಸ್ಟ್ ಮಾಡಬೇಕು. ಇದನ್ನ ನೀವು ಮುಖ್ಯವಾಗಿ ಗಮನಿಸ್ಕೋಬೇಕು. ವೆಹಿಕಲ್ ಬಳಸುವಂಗಿಲ್ಲ. ಮತ್ತು ಒಂದು 15 ಪಾಯಿಂಟ್ಗಳು ಇದಾವೆ. ಡಿಫೇಸ್ಮೆಂಟ್ ಆಕ್ಟ್ ಏನಿದೆ, ಡಿಫೇಸ್ಮೆಂಟ್ ಆಕ್ಟ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಪಬ್ಲಿಕ್ ಪ್ರಾಪರ್ಟಿ ಅಷ್ಟೇ ಬರೋದಿಲ್ಲ, ಪ್ರೈವೇಟ್ ಪ್ರಾಪರ್ಟಿ ಕೂಡ ಡಿಫೇಸ್ಮೆಂಟ್ ಆಕ್ಟ್ 1981 ಕರ್ನಾಟಕ ಡಿಫೇಸ್ಮೆಂಟ್ ಆಕ್ಟ್ 1981 ಪ್ರಕಾರ ಅದು ಅಪ್ಲೈ ಆಗ್ತದೆ. ಪ್ರೈವೇಟ್ ಪ್ರಾಪರ್ಟಿ ನಲ್ಲಿ ಈಗ ನನ್ನ ಮನೆ ಮೇಲೆ ನಾನು ಯಾವ್ದಾದ್ರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಬಾವುಟವನ್ನು ಅಥವಾ ಯಾವ್ದಾದ್ರು ರೀತಿಯಲ್ಲಿ ಅದು ಪ್ರದರ್ಶನಕ್ಕೆ ಇಟ್ಟಿದ್ರೆ, ಅದು ಸಾರ್ವಜನಿಕರಿಗೆ ಕಾಣಿಸುವಾಗಿದ್ರೆ ಅದು ಡಿಫೇಸ್ಮೆಂಟ್ ಆಕ್ಟಿಗೆ ಬರ್ತದೆ. ತಹಸೀಲ್ದಾರ್ ಅನಿಲ್, ಡಿಡಿಪಿಐ ರವಿಶಂಕರ್ ರೆಡ್ಡಿ, ಡಿವೈಪಿಸಿ ರಾಜ್ಕುಮಾರ್, ಇಒ ಮಹಾಲಿಂಗಯ್ಯ, ಸಮಾಜ ಕಲ್ಯಾಣಾಧಿಕಾರಿ ಮಹಾದೇವ್ ಸ್ವಾಮಿ, ತಾಲೂಕಿನ ಅಧಿಕಾರಿ ವರ್ಗ ಹಾಜರಿದ್ದರು. ಚಿಂತಾಮಣಿ ತಾಲೂಕು ಆನೂರಿನಲ್ಲಿ ಹಲವು ಕಾರ್ಯಕರ್ತರು ಶಾಸಕ ಕೃಷ್ಣರೆಡ್ಡಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ.
ರಾಜಕೀಯವಾಗಿ ನನಗೆ ಭವಿಷ್ಯ ನೀಡಿದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಯನ್ನ ಕೊನೆಯ ಉಸಿರು ಇರುವವರೆಗೂ ರಕ್ಷಿಸುತ್ತೇನೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನುಡಿದರು. ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ನಡೆದ ಸೇರ್ಪಡೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ 9 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಾಗ ನನ್ನ ಬಂಧು ಬಾಂಧವರು ಯಾರು ತನ್ನೊಂದಿಗೆ ಬರಲಿಲ್ಲ, ಏಕಾಂಗಿಯಾಗಿ ಬಂದೆನು. ಇಂದು ಅಸಂಖ್ಯಾತ ಕಾರ್ಯಕರ್ತರು ಅಭಿಮಾನಿಗಳ ಹಾರೈಕೆ ಅಭಿಮಾನ ದೊರೆತಿದ್ದು, ಶಾಸಕನಾಗಿಸುವ ಮೂಲಕ ಚಿಂತಾಮಣಿಯ ರಾಜಕೀಯ ಚರಿತ್ರೆಯನ್ನ ಬದಲಾಯಿಸಿದ ಕೀರ್ತಿ ಇಲ್ಲಿನ ಮತದಾರರೆಂದು, ಅವರು ಯಾರಿಗೂ ನೋವಾಗದಂತೆ ಎಲ್ಲ ಜನರ ವಿಶ್ವಾಸವನ್ನ ಗಳಿಸಿಕೊಂಡು ಮುನ್ನಡೆದಿದ್ದೇನೆ ಎಂದರು. ನಾನು ಶಾಸಕನಾಗಿ ಹಾಗೂ ಸರ್ಕಾರದ ಸೇವಕನಾಗಿ ಸರ್ಕಾರದ ಆಸ್ತಿಪಾಸ್ತಿಯನ್ನ ರಕ್ಷಿಸಬೇಕಾದ ಗುರುತರ ಜವಾಬ್ದಾರಿಯು ನನ್ನ ಮೇಲಿದ್ದು, ಈ ಹೋರಾಟವನ್ನು ವಿಧಾನಸಭೆ ಒಳಗು ಹೊರಗು ನಿರಂತರವಾಗಿ ಮಾಡುತ್ತಾ ತಾಕೀರ್ಕ ಅಂತ್ಯ ಕಾಣಿಸುತ್ತೇನೆ ಎಂದರು. ಜೆಡಿಎಸ್ ಪಕ್ಷವು ಎಲ್ಲರಿಗೂ ಎಲ್ಲಾ ರೀತಿಯ ಅಧಿಕಾರಗಳನ್ನು ನೀಡುತ್ತಾ ರಕ್ಷಣೆಯಂತೆ ನಿಂತಿದ್ದು, ಅದನ್ನು ರಕ್ಷಿಸುವ ಗುರುತರ ಜವಾಬ್ದಾರಿಯು ಕಾರ್ಯಕರ್ತರು ಮುಖಂಡರ ಮೇಲಿದ್ದು, ಅದನ್ನು ಸಮರ್ಪಕವಾಗಿ ನಿಭಾಯಿಸುವಂತೆ ಕರೆಯುತ್ತರು. ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು, ಮಹಿಳಾ ಸದಸ್ಯರು ಕೂಡ ಇದ್ದಾರೆ ಇದರಲ್ಲಿ, ಮತ್ತು ಲಕ್ಷ್ಮೀ ದೇವಮ್ಮ ಮತ್ತು ನಾಗರಾಜ್ ಅವರು, ಈ ಇಬ್ಬರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವರು ಕೂಡ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಇವರಿಗೆ ಎಲ್ಲೂ ಕೂಡ ಅವರ ಸ್ವಾಭಿಮಾನಕ್ಕಾಗಲಿ ಅವರ ಗೌರವಕ್ಕಾಗಲಿ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ಕೂಡ ಒಟ್ಟಾಗಿ ತಗೊಂಡು ಪಕ್ಷದ ಕೆಲಸ ಮಾಡುವಂಥ ಕೆಲಸ ಒಟ್ಟಾಗಿ ಮಾಡ್ತೇನೆ. ಬಹುಶಃ ಕಳೆದ 5 ವರ್ಷಗಳಿಂದ ಶಾಸಕರು ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ದುಬಾರಿ. ಇದಕ್ಕೂ ಮುನ್ನ ಆನೂರು ಗ್ರಾಮದ ಹೆಬ್ಬಾಗಿಲಿನಿಂದ ಹೋರಾಟ ಕಾರ್ಯಕರ್ತರ ಬೃಹತ್ ಮೆರವಣಿಗೆಯು ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪಕ್ಷ ಹಾಗೂ ಜೆಕೆ ಕೃಷ್ಣಾರೆಡ್ಡಿ ಪರ ಘೋಷಣೆಗಳನ್ನು ಕೂಗುವ ಮೂಲಕ ನೋಡುಗರ ಗಮನ ಸೆಳೆದುಕೊಂಡಿದ್ದು, 100ಕ್ಕೂ ಹೆಚ್ಚು ಕುಟುಂಬಗಳು ಅನ್ಯ ಪಕ್ಷಗಳನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.